परमनाथम अप्रेक्षमानं भुवनम अन्येन च अन्येन दोष्णा भवतु वीर्णा इति दर्शन्त्वयन्तम् प्रणतवान् प्राणिनां प्राणभूतं प्रणतिभिर्त्विनये पूर्णबोधम्। जन्माद्यस्य यतोऽन्वयाद् इतरतश्चार्थेष्वभिज्ञस्वराट् तेने ब्रह्म हृदयादिकवये मुह्यन्तियं सूरयः तेजो वारि मृदाम्यथा विनिमयो यत्र त्रिसर्गो वृषा ताम्रास्येन सदा निरस्तकुहकं सत्यं परं हि। ನನ್ನ ಅಧ್ಯಾತ್ಮ ಬಂಧುಗಳೇ, ನಾರದರು ನಮಗೋಸ್ಕರ ಮಾಡಿದ ಪ್ರಶ್ನೆಯನ್ನು ನಾವು ನೋಡಿದ್ದೇವೆ. ಸೃಷ್ಟಿ ಯಾರು ಮಾಡಿದವನು, ನೀನೇ ಮಾಡಿದೆ ಅಂತ ನನಗೆ ಕಾಣತ್ತೆ ಅಂತ ಒಂದು ಪ್ರಶ್ನೆಯನ್ನು ಬೇಕು ಅಂತ ಒಂದು ಉತ್ಥಾಪ್ಯಾಕಾಂಕ್ಷ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಈ ಸುಮ್ಮನೆ ಪ್ರಶ್ನೆಯನ್ನು ಎಬ್ಬಿಸಿ ಮಾಡೋದು, ಯಾಕಂದ್ರೆ ಉತ್ತರ ದೂರ ತಿಳಿದಕ್ಕೋಸ್ಕರ ಒಂದು ಪ್ರಶ್ನೆಯನ್ನು ಕ್ರಿಯೇಟ್ ಮಾಡೋದು, ಗೊತ್ತಿದ್ದೇ ಒಂದು ಪ್ರಶ್ನೆ ಅಂತ ನಾನು ಹೀಗೆ ಹೇಳ್ತೇನೆ. ಈ ಕೋರ್ಟ್ ನಲ್ಲಿ ಲಾಯರ್ ಸುಮ್ಮನೆ ಒಂದು ಸುಳ್ಳು ಪ್ರಶ್ನೆ ನಾನು ಹೀಗೆ ಹೇಳ್ತೇನೆ, ಕೇಳಿ ಹೇಳ್ತೇನೆ ಸುಮ್ಮನೆ ಅವರಿಂದ ಉತ್ತರ ಬಳಸುವುದಕ್ಕೋಸ್ಕರ ಒಂದು ಪ್ರಶ್ನೆಯನ್ನ ಎಬ್ಬಿಸುವುದು ವಾಸ್ತವಿಕವಾದಂತಹದ್ದಲ್ಲ. ಹಾಗೆ ನಾರದರು ಚತುರ್ಮುಖರಿಂದ ವಿವರವಾದ ಉತ್ತರವನ್ನು ಪಡೆಯುವುದಕ್ಕೋಸ್ಕರ ಒಂದು ಪ್ರಶ್ನೆಯನ್ನು ನಿರ್ಮಾಣ ಮಾಡಿ, ನೀನೇ ಸೃಷ್ಟಿ ಮಾಡ್ತಿ, ನೀನೇ ಎಲ್ಲ ಮಾಡ್ತಿ ಅಂತ ನಾನು ಹೇಳ್ತೀನಿ. ಅದಕ್ಕೆ ಅದಕ್ಕಿಂತ ಭಿನ್ನವಾದಂತಹ ಒಂದು ಸತ್ಯ ಇದ್ರೆ ಅದರ ಬಗ್ಗೆ ತಿಳಿಸು. ಸೃಷ್ಟಿಯ ಬಗ್ಗೆ ಹೇಳಿದ, ಅದಕ್ಕೆ ಚತುರ್ಮುಖ ಸಮ್ಯಕ್ ಕಾರುಣಿಕಸ್ಯೇದಂ ವತ್ಸತೆ ವಿಚಿಕಿತ್ಸಿತಂ ಯದಹಂ ಚೋದಿತ ಸೌಮ್ಯ ಭಗವದ್ವೀರ್ಯ ದರ್ಶನೆ ಅಂತ ಮೊದಲು ನಾರದನ ಪ್ರಶ್ನೆಯನ್ನ ಪ್ರಶಂಸೆ ಮಾಡ್ತಾರೆ. ಚತುರ್ಮುಖ ಚೆನ್ನಾಗಿ ಪ್ರಶ್ನೆ ಮಾಡಿದೆಯಾ ಅಂತ. ಯಾಕೆ ಅಂದ್ರೆ ನೋಡಿ, ಅದರಲ್ಲಿ ಬಹಳ ಸೊಗಸಾದ ಒಂದು ಶಬ್ದ ಇದೆ, ಸಮ್ಯಕ್ ಕರುಣಿಕಸ್ಥೆ ಇದಂ. ನಿನ್ನ ಕರುಣೆ ದೊಡ್ಡದಪ್ಪ, ಅಂದ್ರೆ ನೀನು ಪ್ರಶ್ನೆ ಹಾಕಿದ್ರೆ ನಿನ್ನ ಸ್ವಂತಕ್ಕೋಸ್ಕರ ಅಲ್ಲ, ಲೋಕದ ಮೇಲೆ ಕರುಣೆ ಇಲ್ಲ. ಯಾರೋ ತಿಳ್ಕೋಬೇಕು ಅಂತ ನೀನು ತಿಳಿದವರು ಹಾಕಿ ಪ್ರಶ್ನೆ ಮಾಡಿದಿ, ನಿನ್ನ ಕರುಣೆ ದೊಡ್ಡದಪ್ಪ ಅಂತ ಚತುರ್ಮುಖ. ಸಮ್ಯಕ್ ಕರುಣಿಕಸ್ಯೇದಂ ವತ್ಸ ತೇ ವಿಚಿಕಿತ್ಸಿತಂ. ನಿನ್ನ ಈ ವಿಚಿಕಿತ್ಸೆ ಅಂದ್ರೆ ಸಂಶಯಗಳ ಬಗ್ಗೆ ವಿಚಾರ ವಿಮರ್ಶೆ, ಸಂಶಯಗಳ ಬಗ್ಗೆ ನೀನು ಏನು ಪ್ರಶ್ನೆಗಳನ್ನು ಮಾಡಿದಿ, ಇದು ನಿನ್ನೆ ಸಂಶಯ ಅಲ್ಲ, ಲೋಕದ ಸಂಶಯ. ಲೋಕದ ಸಂಶಯ ಪರಿಹಾರ ಮಾಡುವುದಕ್ಕಾಗಿ ನೀನು ಈ ಪ್ರಶ್ನೆಯನ್ನು ಹಾಕಿದಿ. ನಿನ್ನ ಕಾರುಣಿಕತೆ, ಲೋಕ ಕಾರುಣ್ಯ ಮೆಚ್ಚಬೇಕಾದ್ದು. ಒಂದನ್ನು ಸ್ಪಷ್ಟವಾಗಿ ನಾರದನಿಗೆ ಇದು ಗೊತ್ತಿದೆ ಎಂಬುದನ್ನು ಸೂಚಿಸಿ ಉತ್ತರ ಕೊಡ್ತಾ ಬ್ರಹ್ಮ ಮೊದಲೇ, ನಿನ್ನ ಕರುಣೆ ದೊಡ್ಡದು. ಯಾಕೆಂದ್ರೆ ಒಂದು ಲೋಕದ ಕಾರುಣ್ಯ ನಿನ್ನ ಪ್ರಶ್ನೆ ಹಾಕಿಸಿತು, ಎರಡನೇದು ನನಗೆ ಬಹಳ ಸಂತೋಷ ಆಯ್ತು ಮಧು ಅಂತ. ವತ್ಸ ಹೇ ವಿಚಿಕಿತ್ಸಿತ ಸಮ್ಯಕ್, ಯಾಕೆಂದ್ರೆ ಯದಹಂ ಚೋದಿತ ಸೌಮ್ಯ ಭಗವದ್ವೀರ್ಯ ದರ್ಶನೆ. ನೀನು ಸೌಮ್ಯ, ಸೌಮ್ಯ ಅಂತಂದ್ರೆ ಈ ಶಬ್ದಕ್ಕೆ ಬಹಳ ಆಳವಾದ ಅರ್ಥ ಇದೆ ಸಂಸ್ಥೆಯಲ್ಲಿ. ನಾವು ಲೋಕದಲ್ಲಿ ಹೇಳ್ತೇವೆ ತುಂಬಾ ಸೌಮ್ಯ ಸ್ವಭಾವದವರವರು ಅಂತ ಹೇಳ್ತೇವೆ. ತುಂಬಾ ಸೌಮ್ಯ ಸ್ವಭಾವ ಅಂತಂದ್ರೆ ಒಂದು ಅರ್ಥ, ಸೌಮ್ಯ ಸ್ವಭಾವ ಅನ್ನೋದು ಅದೊಂದು ರೀತಿಯ ಲಾಕ್ಷಣಿಕ ಪ್ರಯೋಗ. ಸೋಮ ಅಂದ್ರೆ ಚಂದ್ರ, ಚಂದ್ರ ಸುಡೋಲ್ಲ, ಸೂರ್ಯ ಹಾಗಲ್ಲ, ಉರಿದಿಸುವ ಸುಟ್ಟುಬಿಡ್ತಾನೆ ಅವ. ಅದ್ರಿಂದ ಸೂರ್ಯನಂತೆ ಉರಿಯುವ ಸ್ವಭಾವ ಅಲ್ಲ, ಚಂದ್ರನಂತೆ ತಪ್ಪು ನೀಡುವ ಸ್ವಭಾವವನು ಸೌಮ್ಯ. ಸೌಮ್ಯ ಅಂದ್ರೆ ಬೆಳೆದಿಂದ್ರೆ ಹಾಗೆ ನಿಮ್ಮ ಒಡನಾಟ ಮಾಡಿದ್ರೆ ತಂಪಾಗಿರುತ್ತೆ ಬದುಕು ಎಂದು. ನೀವು ಉಗ್ರರಲ್ಲ, ಕ್ರೂರ ಸ್ವಭಾವದವರಲ್ಲ, ಸಾಧು ಸ್ವಭಾವದವರು ಅಂತ ಅಂದ ನಾರದರನ್ನ. ನೀನು ಸೌಮ್ಯಪ್ಪ, ನಿಮ್ಮ ಸ್ವಭಾವ ಚಂದ್ರನ ಹಾಗೆ ಸೂರ್ಯನ ಹಾಗೆ ಸುಡುವ ಸ್ವಭಾವದವನಲ್ಲ. ಅದೇ ಕಾರುಣಿಕ ಅನ್ನುವುದನ್ನೇ ಒಂದು ಸಂಬೋಧನೆಯಲ್ಲಿ ಹೇಳಿದ ಹಾಗೆ. ಇನ್ನೊಂದು ಅರ್ಥ ಇದೆ ಏನು ಅಂದ್ರೆ, ಉಮಾ ಅಂದ್ರೆ ಸಂಸ್ಕೃತದಲ್ಲಿ ಉಮಾ ಅಂದ್ರೆ ಉತ್ಕೃಷ್ಟವಾದ ಅರಿವು, ಉ ಅಂದ್ರೆ ಉತ್ಕೃಷ್ಟವಾದ, ಮಾ ಅಂದ್ರೆ ಅರಿವು, ಉಮಾ ಅಂದ್ರೆ ಶ್ರೇಷ್ಠವಾದ ಜ್ಞಾನ, ಭಗವದ್ವಿಷಯಕವಾದ ಜ್ಞಾನ. ಅದು ಉಳ್ಳವನು ಸೋಮ, ಸೋಮ ಅಂದ್ರೆ ಭಗವದ್ ವಿಷಯಕವಾದ ಅರಿವು ಉಳ್ಳವನು, ಭಗವಂತನನ್ನು ಬಲ್ಲವನು ಸೋಮ. ಒಂಬತ್ತನೆಯ ಮಂಡಲ ಋಗ್ವೇದದಲ್ಲಿ ಪವಮಾನ ಮಂಡಲ ಅಂತ ಹೆಸರು. ಆ ಪವಮಾನನಿಗೆ ವಿಶೇಷಣ ಸೋಮ ಪವಮಾನೋ ದೇವತಾ. ಪವಮಾನ ಎಂತ ಸೋಮ ಅಂತ, ಸೋಮ ಅಂದ್ರೆ ಉಮಾದಿಂದ ಕೂಡಿದವನು.
ಉಮಾದಿಂದ ಕುಡಿಯುವ ಶಿವ ವಾಯುದೇವರಾಗುವುದು ಹೇಗೆ? ಅಲ್ಲಿ ಉಮಾ ಅಂತ ಹೆಸರಲ್ಲ, ಉತ್ಕೃಷ್ಟವಾದ ಜ್ಞಾನ, ಭಗವದ್ ವಿಷಯಕವಾದ ಉತ್ಕೃಷ್ಟವಾದ ಜ್ಞಾನ ಇರುವುದು ವಾಯುದೇವರಿಗೆ. ಅದನ್ನು ಸೋಮ ಅಂತ ಕರೀತಾರೆ. ಅಂಥ ಭಗವದ್ ವಿಷಯಕವಾದ ಉತ್ಕೃಷ್ಟ ಜ್ಞಾನ ಉಳ್ಳವರು ಸೋಮ ಆದ್ರೆ ಆ ಸೋಮದಲ್ಲಿರುವ ಕ್ವಾಲಿಟಿ ಸೌಮ್ಯ, ಅದೇ ಭಗವಂತನನ್ನು ತಿಳಿಯುವ ಕ್ವಾಲಿಟಿ. ಸೌಮ್ಯ ಅಂದ್ರೆ ನೀನು ಭಗವಂತನನ್ನು ತಿಳಿದವನೇ, ನಿನಗೆ ಈ ಪ್ರಶ್ನೆ ಬರೋದು ಸಾಧ್ಯ ಇಲ್ಲ ಅನ್ನೋದು ಆ ವಿಷಯ ಸ್ಪಷ್ಟ ಆಯ್ತು. ನಿನಗೆ ಭಗವಂತ ಸೃಷ್ಟಿ ಮಾಡಿದ್ದು ಗೊತ್ತು, ನೀನು ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡವ, ಆದರೂ ಪ್ರಶ್ನೆ ಮಾಡಿದೆಯಲ್ಲ. ಅದ ಕಾರಣ ಕಾರಣಿಕ ಲೋಕದ ಜನರಿಗೆ ಸಂಗತಿ ತಿಳಿಯಲಿ ಅಂತ ನೀನು ಪ್ರಶ್ನೆ ಮಾಡಿದೆ ಹೊರತು ನಿನಗೆ ತಿಳಿದಿಲ್ಲ ಅಂತ ನೀನು ಪ್ರಶ್ನೆ ಮಾಡಿದ್ದಲ್ಲ. ಎರಡನೇದಾಗಿ ಭಗವಂತ ದರ್ಶನ ಯದಹಂ ಚರಿತ, ನನಗೆ ತುಂಬಾ ಸಂತೋಷ ಆಗಿದೆ. ಯಾಕೆಂದ್ರೆ ನೀನು ಪ್ರಶ್ನೆ ಕೇಳಿದ ನೆಪದಿಂದ ಆದರೂ ಭಗವಂತನ ಬಗ್ಗೆ ಮಾತನಾಡುವ ಅವಕಾಶ ನನಗೆ ಸಿಕ್ಕಿದ್ದಲ್ಲ, ಅದು ಸಂತೋಷ. ಯಾರು ಕೇಳಿದೆ ಅಂದ್ರೆ ಅವತ್ತು ನಾನು ಭಗವಂತನ ಬಗ್ಗೆ ಹೇಳುವ ಪ್ರಶ್ನೆ ಬರ್ತಿರ್ಲಿಲ್ಲ. ಭಗವಂತ ವೀರ್ಯ ಚೋದನೆ, ಭಗವಂತನ ಸಾಮರ್ಥ್ಯವನ್ನ ನೆನಪಿಸಿಕೊಂಡು ಆಡುವ ಬ್ರಹ್ಮದೇವರು ಸದಾ ನೆನಪಿಸಿಕೊಂಡೇ ಇರ್ತಾರೆ. ಅವರಿಗೆ ಮರೆಯುವುದೇನು ಇಲ್ಲ, ಆದ್ರಿಂದ ಹೇಳುವ ಪ್ರಸಂಗ ಇಲ್ಲ, ಯಾರು ಕೇಳಿದೆ ಅಂತ ಹೇಳ್ತಾ ಇರ್ತಾರೆ. ಅದು ಭಗವಂತನ ಬಗ್ಗೆ ಆಡುವ ಅವಕಾಶವನ್ನ ನೀನು ನನಗೆ ಮಾಡಿಕೊಂಡಿ, ಅದು ನನಗೆ ಸಂತೋಷವಾಗಿದೆ. ನೀನು ಹೇಳುವ ನೆಪದಿಂದ ನಾನು ಸದಾ ಮನಸ್ಸಲ್ಲಿ ಚಿಂತಿಸ್ತಾ ಇರತಕ್ಕ ಭಗವಂತನ ಗುಣಗಳನ್ನ ನುಡಿಬಹುದ. ಹಾಗೆ ಭಗವಂತನ ಸಾಮರ್ಥ್ಯವನ್ನ ನುಡಿಯುವ ಮಾತುಗಳನ್ನ ಆಡುವ ಅವಕಾಶ ನನಗೆ ಮಾಡಿಕೊಟ್ಟಿ. ಲೋಕದ ಕಲ್ಯಾಣಕ್ಕೋಸ್ಕರ ನಿನ್ನಲ್ಲಿ ಯೋಗ ಸಂಶಯವನ್ನ ತಂದುಕೊಂಡು ನೀನು ಪ್ರಶ್ನೆ ಮಾಡಿದಿ, ಸಮ್ಯಕ್ ಒಳ್ಳೆಯ ಕೆಲಸ ಮಾಡಿದಪ್ಪ. ನಾನು ಅದಕ್ಕೆ ಉತ್ತರ ಹೇಳ್ತೇನೆ. ಅದರ ಮೊದಲು ಒಂದು ಪರಿಹಾಸ್ಯ ಮಾಡ್ತಾರೆ. ಏನ ಏಕಸ್ಥಿತಿ ಭೂತಾನಿ ಭೂತ ಇದೆಯೋ ಆತ್ಮಮಾಯ, ನೀನೇ ಸೃಷ್ಟಿ ಮಾಡ್ತೀನಿ, ಇನ್ನೇ ಯಾರು ಸೃಷ್ಟಿ ಮಾಡೋದು? ಲೋಕದಲ್ಲಿ ಎಲ್ಲರೂ ಹೇಳ್ತಾರೆ ಸೃಷ್ಟಿ ಸ್ಥಿತಿ ಸಂಹಾರ, ಸೃಷ್ಟಿ ಚತುರ್ಮುಖ ಮಾಡೋದು, ಸಂಹಾರ ಶಿವ ಮಾಡೋದು, ಪಾಲನೆ ವಿಷ್ಣು ಮಾಡೋದು ಅಂತ ಎಲ್ಲ ಹೇಳ್ತಾರಲ್ಲ. ಅದೇ ಸರಿ ಅಂತ ನಾನು ಅಂತೀನಿ ಅಂತ ಒಂದು ಪ್ರಶ್ನೆ ಮಾಡಿದ್ದ. ನಾನೃದಂಬದ ತಚ್ಚಾತಿ ಏನೋ ಹೇಳಿದೆಯಲ್ಲಪ್ಪ, ಯಥಾ ಮಾಂ ಪ್ರಭ್ರವೀಶಿ ಹೋ, ನನ್ನ ಬಗ್ಗೆ ಏನೋ ಹೇಳಿದೆಯಲ್ಲ ಅದು ತಚ್ಚಾತಿ ಯಥಾ ಮಾಂ, ನಾನೇ ಜಗತ್ತನ್ನು ಸೃಷ್ಟಿ ಮಾಡುವವ, ಸೃಷ್ಟಿ ಎನ್ನುವುದು ಪರಮಾವಧಿ ನನಗು, ಅದರ ಪರಮಾಧಿಕಾರ ನನಗು ಅಂತ ಏನೋ ಹೇಳಿದೆಯಲ್ಲಪ್ಪ. ತಚ್ಚಾಪಿ ನಾನೃತಂ, ಅಲ್ಲಿ ಏನಿದೆ ನಾ ಅನೃತಂ ಸುಳ್ಳೆ ಅಲ್ಲ ಅಂತಿದೆ. ಆದ್ರೆ ಬತ ಅಂತ ಮುಂದೆ ಹೇಳ್ತಾನೆ, ಬತ ಅಂದ್ರೆ ಅಲ್ಲಯ್ಯ ನಾನು ಸೃಷ್ಟಿ ಮಾಡುವ ಅಂತ ಹೇಳಿದೆಯಲ್ವಾ, ಎಲ್ಲಾದ್ರೂ ಉಳ್ತೇನಯ್ಯ ಅಂತ. ಆ ಬತ ಅನ್ನೋದು ಒಂಥರದ ಮನಸ್ಸಿನ ಬೇಸರವನ್ನ, ಎಲ್ಲಾದ್ರೂ ಉಂಟೋ ಭಗವಂತನನ್ನ ಮರೆತು ನಾನು ಸೃಷ್ಟಿ ಮಾಡಿದೆ ಅಂತ ಹೇಳಿ ಎಲ್ಲಾದ್ರೂ ಉಂಟೋ ಆ ಭಗವಂತನ ವಿಸ್ಮೃತಿ ಪ್ರಶ್ನೆಯಲ್ಲಿ ಒಂದು ತೋರ್ಪಡಿಕೆಗಾದ್ರೂ ಉಂಟಲ್ಲ, ಅದಕ್ಕೆ ಬತ ಅಂತ. ಎಂಥದಪ್ಪ ನನ್ನನ್ನೇ ಎಲ್ಲಕ್ಕೂ ಮೂಲ ಅಂತ ಹೇಳ್ತೀಯಲ್ಲಪ್ಪ, ನಾನು ಸುಳ್ಳಲ್ಲ ಅಂತ. ಅದನ್ನೇ ಓದುವಾಗ ಧ್ವನಿ ಸ್ವರ ಬೇರೆ ಬಂಟು, ನಾನೃತಂ ಸುಳ್ಳಲ್ವೇನಯ್ಯ ಅಂತ ಆಗೋಯ್ತು. ಸುಳ್ಳಲ್ವೇ ಅದೇ ವಾಕ್ಯ, ಪ್ರಶ್ನೆ ಚಿಹ್ನೆಯನ್ನ ಸೇರಿಸಿ ಹೇಳ್ಬಿಟ್ರೆ ನಾನೃತಂ ಮತ ತಚ್ಚಾಪಿ, ನಾನೇ ಸೃಷ್ಟಿ ಮಾಡ್ತೇನೆ, ಎಲ್ಲ ಸೃಷ್ಟಿಯ ಸರ್ವಾಧಿಕಾರ ನನಗು ಉಂಟು, ಯಥಾ ಮಾಂ ಪ್ರಭ್ರವೇಶಿ ಭೋ ಅಲ್ಲಿ ಮತ್ತೆ ಭೋ ಏನಯ್ಯ ಆ ಭೋ ಸಂಬೋಧನೆ ಎನ್ನುವ ತಮಾಷೆ ಅದು, ಏನಯ್ಯ ನಾನೆಲ್ಲ ಸೃಷ್ಟಿ ಮಾಡುದು ಅಂತ ಹೇಳ್ಬಿಟ್ಟಲ್ಲಪ್ಪ, ಅದು ನಿಜವೇನಯ್ಯ. ಪರಿಹಾಸ್ಯಕ್ಕೋಸ್ಕರ ಕೂಡ ಅಂತ ಮಾತನ್ನ ಆಡಿದಾಗ ಭಗವಂತನ ವಿಸ್ಮೃತಿ ಆ ಮಾತ್ರೆಯಲ್ಲಿ ಬಂದು ಹೋಯ್ತಲ್ಲಪ್ಪ, ಅದು ಬಹಳ ದುಃಖ ಕೊಡುತ್ತೆ ನನಗೆ. ಯಾಕೆಂದ್ರೆ ಅವಿಜ್ಞಾಯ ಪರಂ ಮತ್ತ ನನ್ನಕ್ಕಿಂತ ದೊಡ್ಡ ಒಂದು ವಸ್ತು ಇದೆ ಅನ್ನೋದು ಗೊತ್ತಿಲ್ಲದೆ ಇರುವವರ ಹಾಗೆ ಪ್ರಶ್ನೆ ಮಾಡಿದೆಯಲ್ಲಪ್ಪ. ಮತ್ತ ಪರಂ ನನ್ಗಿಂತ ವಿಲಕ್ಷಣವಾಗಿ ನನ್ನನ್ನು ನಿಯಂತ್ರಿಸುವ ಒಂದು ಶಕ್ತಿಯನ್ನು ಅವಿಜ್ಞಾಯ ಅದರ ತಿಳುವಳಿಕೆ ಇಲ್ಲದ ಹಾಗೆ, ಅಂದ್ರೆ ಪ್ರಶ್ನೆಯನ್ನು ಇರುವಿಕೆ ಇಲ್ಲದ ಹಾಗೆ ಇದೆ ಎಕ್ಸ್ಪೋಷನ್. ಅವಿಜ್ಞಾಯ ನನ್ನನ್ನು ನಿಯಂತ್ರಣ ಮಾಡತಕ್ಕ ನನ್ನನ್ನು ನನಗಿಂತ ದೊಡ್ಡದಾದ ಒಂದು ಶಕ್ತಿ ಇದೆ ಅನ್ನೋದೇ ಗೊತ್ತಿಲ್ಲದ ಹಾಗೆ ಪ್ರಶ್ನೆ ಮಾಡಿಬಿಟ್ಟಿಯಲ್ಲಪ್ಪ, ಅದು ನಿಜವೇನು? ಯಾಕೆ ಏತಾವತ್ವಂ ಯಥೋಹಿ ಮೇ, ಇದರಲ್ಲಿ ಏತಾವತ್ವಂ ಅಂದ್ರೆ ಇಷ್ಟು ಎತ್ತರಕ್ಕೆ ಏರಿದೆ ಅಲ್ವ ನಾನು, ಇಡೀ ಜೀವಕೋಟಿಯಲ್ಲಿ ನನ್ನಷ್ಟು ಎತ್ತರಕ್ಕೆ ಏರಿದ ಇನ್ನೊಂದು ಜೀವ ಇಲ್ಲ. ಏತಾವತ್ವಂ ಇದು ಧ್ವನಿಯಿಂದ ಹೇಗೆ ಎರಡು ಅರ್ಥ ಕೊಡುತ್ತೆ ನೋಡಿ, ಏತಾವತ್ವಂ ಇಷ್ಟು ಎತ್ತರಕ್ಕೆ ನಾನು ಯಾರಿದ್ದು ಯಾರಿಂದಲೋ ಅವನನ್ನೇ ಮರೆತರೆ ಹೇಗೆ? ಯತಃ ಮಮ ಏತಾವತ್ವಂ ನಾನು ಇಷ್ಟು ಎತ್ತರಕ್ಕೆ ಏರಿದೆ, ಇಡೀ ಜೀವಜಾತವನ್ನ ಸೃಷ್ಟಿ ಮಾಡುವ ಆದಿ ಜೀವನಾಗಿ ನಾನು ಬಂದೆ, ನನ್ನನ್ನ ಆದಿ ಜೀವವಾಗಿ ಸೃಷ್ಟಿಸಿದವನಂದ
ಕೊಡುತ್ತ ನನ್ನ ಸ್ವಂತ ಸಾಮರ್ಥ್ಯದಿಂದ ಅಲ್ಲ. ಯತಃ ನೇ ಏತಾವತ್ ಯಾರಿಂದ ನಾನು ಇಷ್ಟು ಎತ್ತರ ಕೇಳಿದನೋ ಅವನನ್ನೂ ಮರೆತು ನೀನು ಪ್ರಶ್ನೆ ಮಾಡಿದೆಯಲ್ಲಪ್ಪ ನೋಡಿ ಈ ಏತಾವತ್ತು ಅವನ ಕೈ ಹೀಗೆ ಮಾಡಿರೋದು ಏತಾವತ್ತು ಅವನೇ ಮೆಡಿಕಲ್ ಮಾಡಿದ್ದೇನೆ ಅಂತ ಹೇಳಿದ್ರು. ಏತಾವತ್ತು ನಾನು ಅವನ ಮುಂದೆ ಇಷ್ಟೇ ಅಪ್ಪ ಇಲ್ಲಿರೋ ಅಲ್ಲ ಅವರ ಸಾಮರ್ಥ್ಯದ ಮುಂದೆ ನನ್ನ ಸಾಮರ್ಥ್ಯ ಇಷ್ಟೇ ಇದಕ್ಕಿಂತ ಹೆಚ್ಚೇನೂ ಇಲ್ಲ. ಅವನು ಎಷ್ಟು ನನಗೆ ನಿಯಮಿಸಿದನೋ ಯಾವ ಶಕ್ತಿ ಕೊಟ್ಟನೋ ಅದನ್ನ ನಾನು ನಿರ್ವಹಿಸಬಲ್ಲ ಹೊರತು ಅದಕ್ಕಿಂತ ದೊಡ್ಡದು ಏನೂ ಅಲ್ಲ ನಾನು. ಯತಃ ಯಾವ ಕಾರಣದಿಂದ ಮೇ ಏತಾವತ್ತು ನನ್ನ ಸಾಮರ್ಥ್ಯ ಇಷ್ಟೇ ಅವ ಕೆಳಗೋಗ್ತದೆ ಇಷ್ಟೇ. ಆದ್ರೆ ಯಾರಿಂದ ಏತಾವತ್ತು ಇಷ್ಟು ಸಾಮರ್ಥ್ಯ ಬಂತೋ ಅಂತ ಭಗವಂತನನ್ನು ಮರೆತು ಯಾವ ಕಾರಣದಿಂದ ಭಗವಂತ ನನ್ನನ್ನು ನಿಯಮಿಸಿದವನು ನಾನು ಅಧೀನ ಅದರಿಂದ ನನ್ನ ಸಾಮರ್ಥ್ಯ ಏತಾವತ್ತು ಇಷ್ಟೇ ನನ್ನ ಸಾಮರ್ಥ್ಯವೋ ಅಂಥ ಭಗವಂತ ನನ್ನ ಮರೆತು ಪ್ರಶ್ನೆ ಮಾಡಿಬಿಟ್ಟಿಯಲ್ಲಪ್ಪ ನಾನು ತಮ್ಮ ನಿನಗೆ ಗೊತ್ತಲ್ಲ ಸುಳ್ಳಲ್ವೇನ ಯಾವ ಪ್ರಶ್ನೆ ಅದು ನಿಜವಲ್ಲ ಅಂತ ಪ್ರಶ್ನೆಯೇ ಬರಬಾರದು.